ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ, ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ತುಂಬ ಎನರ್ಜೆಟಿಕ್ ಆಗಿರ್ತಕ್ಕಂಥ ಗುಡ್ ಮಾರ್ನಿಂಗ್ ಹೇಳ್ತಾ ಬನ್ನಿ. ಹಾಗಾದರೆ ನೋಡೋಣ ನಮ್ಮ ಸ್ಟೂಡೆಂಟ್ ಲೈಫ್ನಲ್ಲಿ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಒಂದು ಕಣ್ಣು ಹಾಕೋಣ. ನೋಡಿ ಫ್ರೆಂಡ್ಸ್, ಹಲವಾರು ಜನ ನೀವೆಲ್ಲರೂ ನನಗೆ ಮೆಸೇಜಸ್ ಮಾಡ್ತೀರಾ, ಕಮೆಂಟ್ಸ್ ಮಾಡ್ತೀರಾ, ಲೈಕ್ ಕಾಲ್ಸ್ ಮಾಡ್ತೀರಾ, ಯಾವಾಗ ಯಾವಾಗ ರೀ ಎಕ್ಸಾಮ್ ಯಾವಾಗ, ಪಿ ಸಿ ನೋಟಿಫಿಕೇಶನ್ ಯಾವಾಗ, ಎಷ್ಟು ದಿನ ಅಂತ ವೇಟ್ ಮಾಡೋದು, ಮನೆಗಳಲ್ಲಿ ಏನಂತ ಹೇಳೋದು ಅಂತ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಹೇಳ್ಕೊಳ್ತೀರಾ. ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ನೀವು ಇದು ಎಲ್ಲ ಇದಕ್ಕೆಲ್ಲದಕ್ಕಿಂತ ಮುಂಚೆ ನೀವು ಏನಂತ ಯೋಚನೆ ಮಾಡಬೇಕು, ಫಸ್ಟ್ ಆಫ್ ಆಲ್ ಈ ಕಾಂಪಿಟೇಟಿವ್ ಎಕ್ಸಾಮ್, ಕಾಂಪಿಟೇಟಿವ್ ಗೌರ್ಮೆಂಟ್ ಜಾಬ್ಸ್ ಅಂದ್ರೇ ಪೇಷನ್ಸ್ ಫ್ರೆಂಡ್ಸ್. ಇದು ಮೋರ್ ದೆನ್ 60% ಪೇಷನ್ಸ್ನ ತುಂಬಾನೇ ಚೆಕ್ ಮಾಡುತ್ತೆ, ತುಂಬ ಅಂದರೆ ತುಂಬಾನೇ ಚೆಕ್ ಮಾಡುತ್ತೆ. ಹಾಗಾದರೆ ನೀವು ಈ ರೀತಿ ದಿನೇ ಸೊ ಈ ರೀತಿ ನೀವು ಉದ್ರೇಕ ಕೊಡ್ತಿದ್ರೆ ಯಾವಾಗ 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 ಅಂತ. ಸೊ ಮಾಡೋದು ಯಾವಾಗ ನಾವು, ಸೊ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ನಾವು. ಅದು ಎಕ್ಸಾಮ್ ಬಂದರೆ ಅದನ್ನು ಯಾವ ರೀತಿ ಫೋಕಸ್ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಸೊ ಕೈಯಿಂದ ಬಿಡಬಾರ್ದು ಆ ಎಕ್ಸಾಮ್ನ ಅಂತ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಟು ಯಾವಾಗ 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 ಅಂದರೆ ನಮ್ಮ ಜೀವನನ ಯಾವಾಗ ಯಾವಾಗ ಆಗಿಬಿಡುತ್ತೆ. ಸೊ ನಾನು ಇಟ್ ವರಿ ಬಿ ಹ್ಯಾಪಿ ಬಿ ಕೂಲ್. ಸೊ ಗೌರ್ಮೆಂಟ್ ಜಾಬ್ ಅನ್ನೋದೇ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ದಿಸ್ ಈಸ್ ಎ ಪೇಷನ್ಸ್, ಪೇಷನ್ಸ್ನ ಚೆಕ್ ಮಾಡ್ತಕ್ಕಂತಹ ಒಂದು ಅದ್ಭುತವಾದಂತಹ ಸಾಧನ ಅಂದರೆ ಸರ್ಕಾರಿ ನೌಕರಿ, ಅದನ್ನು ತಿಳ್ಕೋಬೇಕು. ಹೌದು, ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದಿನ ಡಿಮೋಟಿವೇಟ್ ಆಗ್ತಾನೆ ಇರ್ತಾನೆ. ಸೊ ಅದಕ್ಕೆ ಅವನು ಮನುಷ್ಯ ಅನ್ಸ್ಕೊಂಡಿದ್ದಾನೆ. ಡಿಮೋಟಿವೇಟ್ ಆಗೋದು, ಸ್ಟ್ರೆಸ್ಸಲ್ಲಿ ಹೋಗೋದು, ಆನ್ಸೈಟಿಯಲ್ಲಿ ಹೋಗೋದು ಮನುಷ್ಯನೇ, ಮಿಷಿನ್ಗಳೆಲ್ಲ ದೆವ್ವಗಳೆಲ್ಲ. ಸೊ ಮನುಷ್ಯ ಇವನ್ನೆಲ್ಲ ನೋಡ್ತಿದ್ರೆ ನಾವು ಮನುಷ್ಯರು, ಮನುಷ್ಯರ ಕ್ವಾಲಿಟೀಸ್ ಇವೆಲ್ಲ ರಿಫ್ಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಇನ್ನೊಂದು ಏನಪ್ಪ ಅಂದರೆ ನೀವು ಸ್ಟಾರ್ಟ್ ಮಾಡಿದ್ದಾದರೂ ಯಾಕೆ, ಇದು ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದಾದರೂ ಯಾಕೆ. ಅಫ್ಕೋರ್ಸ್ ಇವತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಜಾಬ್ ತಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಸೊ ಹಾಗಂತ ಪ್ರೈವೇಟ್ ಜಾಬ್ನಲ್ಲೂ ಸೊ ಅಷ್ಟೊಂದು ಎತ್ತರಕ್ಕೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಹಾಗಂತ ಯಾವುದಾದ್ರೂ ಒಂದು ಸೊ ಲೈಕ್ ಸೆಲ್ಫ್ ಎಂಪ್ಲಾಯ್ಡ್ ಆಗೋದು ಅಷ್ಟೊಂದು ಸುಲಭ ಅಲ್ಲ. ಪ್ರತಿಯೊಂದು ಫೀಲ್ಡ್ನಲ್ಲೂ ತನ್ನದೇ ಆದಂಥ ರಿಸ್ಕ್ಸ್ ಇರುತ್ತೆ, ಆ ರಿಸ್ಕ್ನ ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಒಂದು ಒಳ್ಳೆಯದಿದೆ ಅಂದರೆ ಅದರ ಕೆಟ್ಟದ್ದು ಇರುತ್ತೆ. ಸೊ ಒಂದು ನಮಗೆ ಕಾಣ್ತಾ ಇರತಕ್ಕಂಥದ್ದು ಒಂದು ಪಾಸಿಟಿವ್ ಇದ್ರೆ ಅದರಿಂದ ನೆಗೆಟಿವ್ ಇರುತ್ತೆ. ಸೊ ಬೆಳಕಾದರೆ ಕತ್ತಲು ಆಗುತ್ತೆ, ಕತ್ತಲಾದರೆ ಬೆಳಕು ಆಗುತ್ತೆ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸಿಂಪ್ಲಿ ಓಕೆ, ನಮ್ಮೆಲ್ರಿಗೂ ಸೊ ಇವಾಗ ಇರ್ತಕ್ಕಂಥ ಸಿಚುಯೇಷನ್ಗೆ ಮೊನ್ನೆ ನೋಡಿ ಒಂದು ಎಸ್ ಬಿ ಎಸ್ ಸ್ಕ್ಯಾಮ್ ಯಾವ ರೀತಿ ನಡೆದಿದೆ ಅಂದರೆ 76, 77, 78, 79 ಆ ರೀತಿ 2 0 7 ವರೆಗೂ ಕಂಟಿನ್ಯೂಯಸ್ ಆಗಿ ರೋಲ್ ನಂಬರ್ಸ್, ರಿಜಿಸ್ಟರ್ ನಂಬರ್ಸ್ ಸೆಲೆಕ್ಟ್ ಆಗಿಬಿಟ್ಟಿದೆ. ಇದರಿಂದ ಏನು ಗೊತ್ತಾಗುತ್ತೆ, ಸ್ಕ್ಯಾಮ್ ಅಂತೂ ಇದೆ. ಪಿ ಎಸ್ ಎಸ್ ಸ್ಕ್ಯಾಮ್ ನೋಡಿ, ಸ್ಕ್ಯಾಮ್ ಅಂತೂ ಇದೆ. ಎಷ್ಟು ದೊಡ್ಡದಾಗಿರ್ತಕ್ಕಂಥ ಈ ಸ್ಕ್ಯಾಮ್ ಹಗರಣಗಳು ನಡೀತಿದ್ರು ಮತ್ತೆ ಸ್ಕ್ಯಾಮ್ಸ್ ನಡೀತಿದೆ ಅಂದರೆ ನಾವು ಇದರಿಂದ ಏನು ಕಲಿಬೇಕು? ಇದರಿಂದ ಜಸ್ಟ್ ಇದರ ನೆಗೆಟಿವ್ ಪಾಯಿಂಟ್ ಮಾತ್ರ ನೋಡಬಾರ್ದು, ಇದನ್ನು ಪಾಸಿಟಿವ್ ಆಗಿ ಯಾಕೆ ತಗೋಬಾರ್ದು ನಾವು? ಸೊ ನಾನು ಹೇಳೋದು ಒಂದೇ, ಸೊ ಸ್ಕ್ಯಾಮ್ ಆಲ್ಸೋ ಎ ಪಾರ್ಟ್ ಆಫ್ ಕಾಂಪಿಟೇಷನ್. ಸೊ ಹಾಗಾದರೆ ಏನು ಸ್ಕ್ಯಾಮ್ಗೆ ಸಪೋರ್ಟ್ ಮಾಡ್ತೀರಾ ಅಂದರೆ, ಸ್ಕ್ಯಾಮ್ನ ಯಾರೂ ಸಪೋರ್ಟ್ ಮಾಡಲ್ಲ, ಬಟ್ ಅದು ಇರೋ ರಿಯಲ್ ಫ್ಯಾಕ್ಟು. ನಾವು ಎಷ್ಟೇ ಏನೇ ಮಾಡಿದ್ರು ಅದು ಹೋಗಲ್ಲ. ಸೊ ಹೋದರೆ ತುಂಬ ಒಳ್ಳೆಯದು. ನೋಡಿ, ಸ್ಕ್ಯಾಮ್ ಅನ್ನೋದು ಒಂದು ಫ್ರೀಡಮ್ ಮೂಮೆಂಟ್ ಇದ್ದಂಗೆ, ಸ್ವತಂತ್ರ ಚಳವಳಿ ಇದ್ದಂಗೆ. ಸೊ ಎಷ್ಟು ವರ್ಷ ತೊಗೊಳ್ತು ನಮ್ಮ ಸ್ವತಂತ್ರ ಬರೋಕ್ಕೆ? ಸೊ ದಿನೇ ಸೊ ಲೈಕ್ ಒಂದು ಪಾಸಿಟಿವ್ ರಿಸಲ್ಟ್ಸ್ ಕಂಡು ಫೈನಲಿ ಒಂದು ದಿನ ನಮ್ಮ ಸ್ವತಂತ್ರ ಬಂತು. ಈ ರೀತಿ ಎಷ್ಟೇ ಚಳವಳಿಗಳು, ಎಷ್ಟೇ ಇದು ಪ್ರೊಟೆಸ್ಟ್ಗಳು ಮಾಡಿದ್ರು ಅದು ದಿನೇ ರಿಸಲ್ಟ್ ಕಾಣೋದು, ಒಂದೇ ದಿನದಲ್ಲಿ ರಿಸಲ್ಟ್ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ನಾವು ಏನಂತ ಭಾವಿಸ್ಬೇಕಂದ್ರೆ, ಸದ್ಯಕ್ಕೆ ಸ್ಕ್ಯಾಮ್ ಆಲ್ಸೋ ಪಾರ್ಟ್ ಆಫ್ ಕಾಂಪಿಟೇಷನ್ ಅಂತ ನಾವು ಭಾವಿಸ್ಲೇಬೇಕಾಗುತ್ತೆ. ಸಪೋಸ್ ಇವಾಗ 402 ಪೋಸ್ಟ್ಗಳಿದೆ ಪಿ ಎಸ್ ಐದು, ನಾವು ಅದನ್ನು 200-250 ಪೋಸ್ಟ್ಗಳು ಅಂತಲೇ ಓದಬೇಕು, ಅರ್ಥ ಆಯ್ತಾ? ಸೊ ಅಟ್ಲೀಸ್ಟ್ ನಾವು ಟಾಪ್ 100ಅಲ್ಲಿ ಬರೋಕ್ಕೆ ಟ್ರೈ ಮಾಡಬೇಕು. ನಮಗೆ ಗೊತ್ತಿದೆ ಏನಂತ ಅಂದರೆ, ಗೌರ್ಮೆಂಟ್ ಜಾಬ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ ಅಂತ. ಅದು ಎಲ್ಲರ ಮೈಂಡಲ್ಲೂ ಇದೆ ಅಲ್ವಾ, ಸ್ಕ್ಯಾಮ್ ನಡೆಯುತ್ತೆ ಅಂತ ಎಲ್ಲರ ಮೈಂಡಲ್ಲೂ ಇದೆ. ಫಸ್ಟ್ ನಾವು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆಯಿಂದನೂ ಇದೆ, ಅರ್ಥ ಆಯ್ತಾ? ನಿಜ ತಾನೇ, ನಿಜ ಒಪ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸುಲಭ ಅಲ್ಲ, ಇಲ್ಲಿ ಸ್ಕ್ಯಾಮ್ ನಡೆಯುತ್ತೆ, ಇಲ್ಲಿ ತುಂಬ ಹೆವಿಯಾಗಿ ಓದೋರು ಇರ್ತಾರೆ. ಪ್ರತಿ ಆಲ್ ಓವರ್ ಕರ್ನಾಟಕದ ಜೊತೆ ನಾವು ಕಾಂಪೀಟ್ ಮಾಡಬೇಕು ಅಂತ ಇದೆ ಅಲ್ವಾ? ಇದೆಲ್ಲ ನಿಮಗೆ ಗೊತ್ತಿದೆ. ಇದು ಗೊತ್ತಿದ ಮೇಲೇನು ಪ್ರಿಪ್ರೇಷನ್ ನಡೆಸಿದ್ದೀರಾ ಅಂದರೆ ನೀವು ಗ್ರೇಟ್ ಅಲ್ವಾ?
ಗ್ರೇಟ್. ಸೊ ಯಾಕಂದರೆ ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ, ಅದಕ್ಕೋಸ್ಕರ ನೀವು ಈ ಫೀಲ್ಡಲ್ಲಿ ಬಂದಿದ್ದೀರಾ. ಹಲವಾರು ಜನ ನನ್ನ ಫ್ರೆಂಡ್ಸ್ಗೆ ನಾನು ರೆಕಮೆಂಡ್ ಮಾಡಿದೆ, ಏನೋ ಇಟ್ಟಿದ್ದೀರಾ ಗೌರ್ ಪ್ರೈವೇಟ್ ಜಾಬಲ್ಲಿ, ಏನು ಇಟ್ಟಿದ್ದೀರಾ ನಿಮಗೆ ಅಲ್ಲಿ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಏನಿರುತ್ತೆ ನಿಮ್ಮ ಗೋಲ್ಸ್ ಎಲ್ಲ ಏನಾಗುತ್ತೆ, ಸುಮ್ಮನೆ ಅಲ್ಲಿ ಹೋಗಿ ಸೊ ಒಳ್ಳೆ ಆಳುಗಳಿಂದೆಲ್ಲ ದುಡಿತಿರಲ್ಲ, ಏನು ಬನ್ನಿ ಈ ಕಡೆ ಬನ್ನಿ ನೋಡಿ ಅಂತ ಹೇಳಿದೆ ನಾನು. ಸೊ ಅವ್ರ ಬಾಯಿ ಒಂದು ಎರಡು ಮೂರು ದಿನ ಯೋಚನೆ ಮಾಡಿ, ಸೊ ಮೂರನೇ ದಿನಕ್ಕೆ ಅವರು ಏ ಇದು ನಮ್ಮಲ್ಲಿ ಆಗದೇ ಇರತಕ್ಕಂತಹ ವಿಷಯ, ನಮ್ಗೆ ಅಷ್ಟೊಂದು ಯೋಗ್ಯತೆ ಇಲ್ಲ ಅಂತ ಫೇಸ್ ಮೇಲೆ ಹೇಳಿಬಿಟ್ರು. ನೀವು ಅವನ್ನೆಲ್ಲ ಎದುರಾಕ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಮಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಅರ್ಥ ಆಯ್ತಾ. ಸೊ ಏನೋ ಅಟ್ ಪ್ರೆಸೆಂಟ್ ಏನೋ ಒಂದು ನೆಗೆಟಿವ್ ಆಗಿ ಒಂದು ವಾತಾವರಣ ಈ ರೀತಿ ಕ್ರಿಯೇಟ್ ಆಗಿದೆ, ಅದಕ್ಕೋಸ್ಕರ ನೀವು ಸೋಲ್ತೀರಾ. ಸೊ ಯುದ್ಧ ಮೈದಾನದಲ್ಲಿ ನೀವೆಲ್ಲರೂ ಸೋಲ್ಜರ್ಸ್ ಫ್ರೆಂಡ್ಸ್, ನೀವೆಲ್ಲ ಸೈನಿಕರು. ಯಾರೋ ಬಂದು ಒಂದು ಗುಂಡು ಹಾರಿಸ್ದ ಅಂತ ನೀವು ಹೆದರ್ತೀರಾ? ಹೆದರೋದಾದರೆ ನೀವು ನಿಜವಾದ ಸೈನಿಕರೇ ಅಲ್ವಲ್ಲ. ಸೊ ದಯವಿಟ್ಟು ನೀವು ಯಾವಾಗ ಯಾವಾಗ ಅನ್ನೋ ಕೇಳೋದಕ್ಕಿಂತನೂ ಹೇಗೆ ಹೇಗೆ ಅಂತ ಪ್ರಶ್ನೆ ಮಾಡಿ, ಅರ್ಥ ಆಯ್ತಾ. ವೆನ್ ಅಂತ ಬಿಡಿ, ಹೌ ಹೌ ಅಂತಕ್ಕಂಥದ್ದು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ನಮ್ಮ ಲೈಫ್ನಲ್ಲಿ, ಹಲವಾರು ರೀತಿಯಾದಂಥ ಕ್ರಿಯೇಟಿವಿಟಿ ಬ್ರೈನ್ನ ಸೃಷ್ಟಿ ಮಾಡುತ್ತೆ. ಅದರಿಂದ ನಮಗೆ ತುಂಬಾ ಎನರ್ಜಿ ಸಿಗುತ್ತೆ, ತುಂಬ ಒಳ್ಳೆ ಒಳ್ಳೆ ಐಡಿಯಾಸ್ ಸಿಗುತ್ತೆ. ಸೊ ನಮ್ಮ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳೋಕ್ಕೆ ಸೊ ಟಾಪ್ 100ಲ್ಲಿ ಬರಬೇಕಿಲ್ಲ ಅಲ್ವಾ. ಸೊ ಸ್ಕ್ಯಾಮು ಗೀಮು ಅವೆಲ್ಲ ಏನು ರಿಸರ್ವೇಷನ್ ಅದೆಲ್ಲ ನಮಗೆ ಬೇಡ, ನಮ್ಗೆ ಬೇಕಾಗಿರೋದು ಟಾಪ್ 100 ಇಲ್ಲಾಂದರೆ ಟಾಪ್ 50. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಸುಮ್ಮನೆ ಯಾವುದೋ ಬಾರ್ಡರಲ್ಲಿ ಸ್ಕ್ಯಾಮಿಂದ ನಮ್ಮ ಬಾರ್ಡರಲ್ಲಿ ಇದ್ದು ಹೊರಟೋಯ್ತು, ಸ್ಕ್ಯಾಮ್ ನಡೆದಿರ ಇದ್ದಿದ್ರೆ ಹೋಗ್ತಾ ಇರಲಿಲ್ಲ, ಸರಿ ಸ್ಕ್ಯಾಮ್ ನಡೆದೋಯ್ತು, ಹೊರಟೋಯ್ತು ಇವಾಗ ಏನು. ಸೊ ಇವಾಗ ನಮ್ಮ ಕೈಯಲ್ಲಿ ಏನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಕೈಯಲ್ಲಿರೋದು ಟಾಪ್ 50ಲ್ಲಿ ಟಾಪ್ 100ಲ್ಲಿ ಬರಬೇಕು ಅಷ್ಟೇ ನಮ್ಮ ಕೈಯಲ್ಲಿರೋದು, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಈ ಸ್ಕ್ಯಾಮ್ಗಳು ಎಷ್ಟಾದರೂ ನೋಡ್ಕೊಳ್ಳಿ ಫ್ರೆಂಡ್ಸ್, ಅದೇನು ನಮಗಿಂತ ದೊಡ್ಡವಾ? ಸ್ಕ್ಯಾಮ್ಗಳು ಮಾಡೋರು ಯಾರು? ಮನುಷ್ಯನಲ್ವಾ? ಸೊ ನಾವು ಮನುಷ್ಯರಲ್ವಾ? ಅದನ್ನು ಎದುರಾಕೊಂಡು ನಾವು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ವಾ? ಸೊ ನನ್ನ ಮಕ್ಕಳು ನೆಗೆಟಿವ್ ಅಂದರೆ ನಾವು ಪಾಸಿಟಿವ್ ಆಗಿ ಯಾಕೆ, ನೆಗೆಟಿವ್ ಎನರ್ಜಿನ ಪಾಸಿಟಿವಲ್ಲಿ ಯಾಕೆ ಕನ್ವರ್ಟ್ ಮಾಡಬಾರ್ದು? ಪಾಸಿಟಿವ್ ನೋಡಿ, ಕತ್ತಲನ್ನು ಬೆಳಕಿಂದ ಹೋಗಲಾಡಿಸ್ಬೋದಲ್ವಾ? ಅದೇ ರೀತಿ ಸ್ಕ್ಯಾಮನ್ನು ಟಾಪ್ 100ಅಲ್ಲಿ ಟಾಪ್ 50ಅಲ್ಲಿ ಬಂದು ಹೋಗಲಾಡಿಸ್ಬೋದಲ್ವಾ? ಸೊ ಹಲವಾರು ಜನ ಎಕ್ಸಾಂಪಲ್ಸ್ ಇದೆ, ಜೆನ್ಯೂನ್ ಆಗಿ ಸೆಲೆಕ್ಟ್ ಆಗಿರೋದು, ಒಂದೊಂದು ರೂಪಾಯಿ ಇಲ್ದಿರೋ ಗುಡ್ಸ್ನಲ್ಲಿ ಕೂತ್ಕೊಂಡು ಓದಿರೋರು ಸೆಲೆಕ್ಟ್ ಆಗಿ PSIಗಳಾಗಿದ್ದಾರೆ. ಅದು ನಮಗೆ ಕಾಣಲ್ವಾ? ನಮ್ಮ ನಮ್ಮ ವೀಕ್ನೆಸ್ ಏನಿದೆ ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು, ವಿನಃ ಬೇರೆಯವ್ರ ಮೇಲೆ ಬೆರಳೆತ್ತಿ ತೋರಿಸಿದ್ರೆ ಜೀವನ ಪೂರ್ತಿ ಬೆರಳೆತ್ತಿ ತೋರಿಸೋ ಥರನೇ ಇರುತ್ತೆ. ಸೊ ಅಪೋಸ್ ನಂದೇ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದ್ರೆ 5:45 ನನಗೆ GK Today ಅಂತಲೇ ಗೊತ್ತಿರಲಿಲ್ಲ, GK Today ಏನು ಅಂತ ಗೊತ್ತಿರಲಿಲ್ಲ. ಅಲ್ಗೂ ನಾವು ಸಿಂಗಲ್ ಡಿಜಿಟಲಿ ಆಚೆ ಇದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ GK Today ಅದ್ರ ಬಗ್ಗೆ ಏನೆಲ್ಲ ಸ್ಟ್ರಾಟಜಿಸ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ, ಎಕ್ಸಾಮ್ಗೆ ಏನು ಬೇಕಲ್ಲ ಬೇಕು ಅಂತ. ಸೊ ನೆಕ್ಸ್ಟ್ ರೀ ಎಕ್ಸಾಮ್ ಆಗಲಿ 4.0 ಆಗಲಿ ಪುಸ್ತಕ ಅಂತ ಹಾಕಿ ಅಂದರೆ ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀವಲ್ಲ. ಸೊ ನೋಟಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀವಲ್ಲ. ಸೊ ಇವಾಗ ಎಕ್ಸಾಮ್ ಬಂದರೆ ಒಂದು ಹೋಪ್ಸ್ ಇದೆ ಸೆಲೆಕ್ಟ್ ಆಗಿಬಿಡ್ತೀವಿ ಅಂತ, ಅದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ಈ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ. ಸೊ ಹೇಗೆ ವರ್ಕ್ ಮಾಡಬೇಕು ಅಂತ ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು, ಅರ್ಥ ಆಯ್ತಾ. ಸೊ ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಆದಷ್ಟು ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಸೊ ನಾವು ಯಾಕೆ ಬಿಟ್ಟು ಹೋಗಬೇಕು ಅಂತ ಅನಿಸ್ತಿದೆ ಅನ್ನೋವಾಗ ನಿಮ್ಮಲ್ಲಿ ಇದು ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಬೇಕು. ಸ್ಪಾರ್ಕ್ ಕ್ರಿಯೇಟ್ ಆಗಬೇಕಂದ್ರೆ ಅಲ್ಲಿ ಒಂದು ಕೆಲವೊಂದು ಥಿಂಗ್ಸ್ನ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಸ್ಟಾರ್ಟ್ ಮಾಡಿದೆ ನಾನು, ಯಾಕೆ ಸ್ಟಾರ್ಟ್ ಮಾಡಿದೆ? ಯಾರು PSI ಆಗಿದ್ದಾನೆ, ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ, ಬುಲೆಟಲ್ಲಿ ಹೋಗ್ತಿದ್ದಾನೆ, ಕಾರಲ್ಲಿ ಹೋಗ್ತಿದ್ದಾನೆ, ಅವನ್ನ ನೋಡಿ ನಾನು ಸ್ಟಾರ್ಟ್ ಮಾಡೋದನ್ನ? ಇಲ್ಲ ನನ್ನ ಮೈಂಡಲ್ಲಿ ಫಸ್ಟಿಂದನೂ ಅದು ಇನ್ನರ್ ಫೀಲಿಂಗಲ್ಲಿ ಇತ್ತ ಆ ಸ್ಪಾರ್ಕು PSI PC ಆಗಬೇಕು ಅಂತ, ಅದಕ್ಕೆ ಸ್ಟಾರ್ಟ್ ಮಾಡೋದನ್ನ ಅಂತ. ಸೊ ಯಾರಿಗೂ ನೋಡಿ ಮೋಟಿವೇಟ್ ಆದವರೇ ಹಿಂಗೆ ವಿಚಲಿತರ ಆಗ್ತಾರೆ, ಅರ್ಥ ಆಯ್ತಾ. ಸೊ ಸ್ವಂತ ತಮ್ಮ ಒಳಗಡೆಯಿಂದ ಬಂದು PSI ಆಗಬೇಕು ಅಂತಕ್ಕಂಥವ್ರು ಪ್ರತಿಯೊಂದು ಫೇಸ್ನ ಸಿಚುವೇಷನ್ನ ಫೇಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ನೀವು ಯಾರನ್ನು ನೋಡಿ ಮೋಟಿವೇಟ್ ಆಗಬೇಡಿ, ನೀವು ನಿಮ್ಮ ಮನಸ್ಸಿಂದ ನೀವು ಆಗಿ 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇದು ಒಂದು ಎನರ್ಜಿ ಕೊಡುತ್ತೆ ನಿಮಗೆ, ಅದೆಂಥ ಸಿಚುವೇಶನ್ದಲ್ಲೂ ಬರಲಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಎನರ್ಜಿ ಕೊಡುತ್ತೆ ಅದು, ಅರ್ಥ ಆಯ್ತಾ. ಇಷ್ಟು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹೇಳ್ತಾ ಇದ್ದೀನಿ, ಸ್ಕ್ಯಾಮ್ ಆಲ್ಸೋ ಇಸ್ ಎ ಪಾರ್ಟ್ ಆಫ್ ಕಾಂಪಿಟೇಷನ್, ಅರ್ಥ ಆಯ್ತಾ. ಸೊ ಸ್ಕ್ಯಾಮ್ ಮಾಡೋ ನನ್ನ ಮಕ್ಕಳು ಇವತ್ತು ಇದ್ದಾರೆ. ಮೊನ್ನೆ ಫಸ್ಟ್ ಸ್ವತಂತ್ರ ಬಂದಾಗ ಬ್ರಿಟಿಷರು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸ್ಕ್ಯಾಮ್ ಮಾಡೋರು, ಅವ್ರಿಗೂ ಏನು ಡಿಫ್ರೆನ್ಸೇ ಇಲ್ಲ, ಅರ್ಥ ಆಯ್ತಾ. ನಾನು ಎಷ್ಟೇ ಬಾಯ್ಬಾಯ್ ಹೊಡ್ಕೊಂಡು ಪ್ರೊಟೆಸ್ಟ್ಗಳು ಮಾಡಿದ್ರು ಆ ಸ್ಕ್ಯಾಮ್ಗಳು ನಡೀತಾನೇ ಇರುತ್ತೆ ಫ್ರೆಂಡ್ಸ್. ಇದು ರಿಯಾಲಿಟಿ, ಇದನ್ನು ಒಪ್ಕೊಂಡು ಮುಂದೆ ಹೋಗಬೇಕಾಗುತ್ತೆ.
ಆಗ್ತಾ ಇತ್ತಾ. ಸೊ ಮತ್ತೆ ನೀವು ಯೂನಿಕ್ ಆಗಿ ನಿಮ್ಮದೇ ಆದಂತಹ ಓನ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿಕೊಂಡು ದಿನಕ್ಕೆ 2-3 ಗಂಟೆ ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರೋದು, ಎಕ್ಸಾಮ್ ಇರಲಿ ಎಕ್ಸಾಮ್ ಇರದಿರ ಇರಲಿ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್.